ಹೆಸರು ಟಿ ಶ್ರೀನಿವಾಸ ಅಂತ ಕಾವೇರಿ ಟಿ ಎಸ್ ಎಲ್ ಬಳ್ಳಾರಿಯಲ್ಲಿ ಇರ್ತೀನಿ ಟೆರಿಟರಿ ಇನ್ಚಾರ್ಜ್ ಬಳ್ಳಾರಿ ಕೊಪ್ಪಳ ರಾಜ್ಯ ಇದು ನೋಡ್ತಾ ಇರ್ತೀನಿ ಕಾವೇರಿಯಲ್ಲಿ ಆಲ್ರೆಡಿ ನಾವು 1209 ಅಂತೇಳಿ ಒಂದು ಡೌಲ್ ಇದು ವೆರೈಟಿ ಕೊಟ್ಟಿದ್ವಿ ಅದ್ರ ಥರ ಇದನ್ನು ಟ್ರಯಲ್ಸ್ ಎಲ್ಲ ಲಾಸ್ಟ್ ಇಯರೆಲ್ಲ ಕೊಟ್ಬಿಟ್ಟು ಇದನ್ನೆಲ್ಲ ನಮ್ಮ ವಿಜ್ಞಾನಿಗಳೆಲ್ಲ ನೋಡಿ ಆಮೇಲೆ ಅವರೆಲ್ಲ ಈ ತಳಿ ನಾವು ರೈತರಿಗೆ ಮಾರ್ಬೋದು ಅಂತ ಹೇಳಿದಾಗ ನಾವು ಒಂದು 20 ಕೆ ಜಿಯಷ್ಟು ಮಾರಿದ್ವಿ ಬಳ್ಳಾರಿಗೆ ಜಿಲ್ಲೆಯಲ್ಲಿ ಅದು ಟೋಟಲ್ ಎಳೆಬೆಂಚಿ ಗ್ರಾಮ ಕೊರ್ಲುಗಿಂದಿ ಗ್ರಾಮ ಜಾಲಿಬೆಂಚಿ ಸಿದರ್ಗಡ್ಡೆ ಇಲ್ಲೆಲ್ಲ ರೈತರು ಹಾಕಿದ್ದಾರೆ ರೈತರ ಮನವರಿಕೆ ಏನಾಗಿದೆ ಅಂದರೆ ಒಳ್ಳೆಯ ತಳಿ ಇದು ಚೆನ್ನಾಗಿದೆ ಬೂದರೋಗ ಕಡಿಮೆ ಆಮೇಲೆ ಗಿಡ ನೆಟ್ಟೆ ಹೋಗೋದು ಕಡಿಮೆ ಒಳ್ಳೆಯ ಕಾಯಿ ಕೂಡ ಲೆಂತ್ ಉದ್ದ ಇದೆ ಕಲರ್ ಐತೆ ಬಟ್ ಇಳುವರಿ ಕೂಡ ಒಂದು 25 30 ಕ್ವಿಂಟಲ್ ಬರುತ್ತೆ ಅಂತ ಎಲ್ಲ ರೈತರು ಹೇಳ್ತಾ ಇದ್ದಾರೆ ಅದ್ರ ಸಲುವಾಗಿ ನಾವು ಇವತ್ತು ಇದನ್ನು ಮಾಡ್ತಾ ಇದ್ದೀವಿ ಇವ್ರ ಕಾವೇರಿಯಲ್ಲಿ ಜಾಬ್ ಮಾಡ್ತಾ ಇದ್ದಾರೆ ನಮಸ್ಕಾರ ಸರ್ ಇವರು ಆನಂದ್ ಅಂತೇಳಿ ಹಾಂ ಇವರು ಕೂಡ 12-21 ಮಾರಾಟ ಮಾಡಿದ್ದಾರೆ ಒಳ್ಳೆ ರೈತರು ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಗಂಗಾಧರ್ ಕೂಡ ಒಳ್ಳೆ ವರ್ಕ್ ಮಾಡಿದ್ದಾನೆ ಒಳ್ಳೆ ಫಾಲೋಅಪ್ ಮಾಡಿದ್ದಾರೆ ಇಬ್ಬರು ವೆರಿ ಗುಡ್ ಥ್ಯಾಂಕ್ ಯು ಸರ್ ನಿಮ್ಮ ಇಬ್ಬರಿಗೂ ಥ್ಯಾಂಕ್ ಯು ಸರ್ ಒಳ್ಳೆ ಕೆಲಸ ಮಾಡಿ ಹಿಂಗೇ ಇರಲಿ ಯಾಕೆ ತಳಿ ಇದು ಬ್ಯಾಡಿಗೆ ತಳಿ KHPH 1221 ಅಂತೇಳಿ ಕಾಯಿ ಉದ್ದ ಇರ್ತದೆ ಕಲರ್ ಇರ್ತದೆ ಮತ್ತು ಮುದುರು ಕೂಡ ಬರ್ತದೆ ಈ ಸರ ಇಳುವರಿ ಎಲ್ಲ ನೋಡಿಬಿಟ್ಟು ರೇಟ್ ಹೋದ್ಮೇಲೆ ರೈತರು ಭಾಳ ಹಾಕ್ತಾರೆ ಇದನ್ನು ತಳಿನ ರೈತರು ಕೂಡ ಒಪ್ಕೊಂಡಿದ್ದಾರೆ ಸುಮಾರು ಒಂದು 200 ಜನಕ್ಕೆ ರೈತರಿಗೆ ತೋರಿಸಿದ್ದೀವಿ ಇದನ್ನು ತಳಿ ಯಾವ ರೈತನೂ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ ಒಳ್ಳೆ ತಳಿ ಇದು ಚೆನ್ನಾಗಿದೆ ಬೂದರೋಗ ಕಡಿಮೆ ನೆಟ್ಟೆ ಹೋಗೋದು ಕಡಿಮೆ ಆನಂತರ ಇದು ಕಲರ್ ಕೂಡ ಇದೆ ಆಮೇಲೆ ಪಂಜೆ ಮೆಷಿನ್ ಕೂಡ ಚೆನ್ನಾಗಿದೆ ಆಸ್ಟಾ ಅಂತ ಹೇಳ್ತಾರೆ ಏನಂದರೆ ಖಾರದ ಪರ್ಸೆಂಟೇಜ್ ಜಾಸ್ತಿ ಇದೆ ಎಲ್ಲ ಎಲ್ಲ ಚೆಕ್ ಮಾಡಿದ ನಂತರ ವಿಜ್ಞಾನದ ಚೆಕ್ ಮಾಡಿದ ನಂತರ ಇದನ್ನು ನಾವು ಮಾರ್ಕೆಟಿಗೆ ಬಿಟ್ಟಿದ್ದೇವೆ ಓಕೆ ಇದು ನೋಡಿ ಈ ತಳಿ 12-21 ಕಾವೇರಿ ಇದಕ್ಕೆ ಬೂದರೋಗ ಕಡಿಮೆ ನಂತರ ವೈರಸ್ ಕಡಿಮೆ ಆಮೇಲೆ ನೆಟ್ಟೆ ಹೋಗೋದು ಕಡಿಮೆ ಕಾಯಿ ಉದ್ದ ಮ್ಯಾಕ್ಸಿಮಮ್ ಒಂದು 14 ಸೆಂಟಿಮೀಟ್ರ್ ಬರುತ್ತೆ ಆಮೇಲೆ ಇದು ಮ್ಯಾಲಿಂದ ಕೆಳಗೆ ತೂಮು ಲುಕ್ಕಿಂಗ್ ಇರ್ತದೆ ನೈಸ್ ಇರ್ತದೆ ಒಳ್ಳೆಯ ಲುಕ್ಕಿಂಗ್ ಬರ್ತದೆ ಮಾರಾಟಗಾರರು ಕೂಡ ಇಮಿಡಿಯೇಟ್ ತಗೊಂತಾರೆ ಪರ್ಚೇಸ್ ಮಾಡ್ತಾರೆ ಕೊಂಡ್ಕೊಳ್ಳೋದು ಕೂಡ ತಗೊಳ್ತಾರೆ ರೈತರ ಕಡೆಯಿಂದ ಇದಕ್ಕೆ ಬೂದರೋಗ ಭಾಳ ಕಡಿಮೆ ಮಾಮೂಲು ಬೀಜ ಬಿತ್ತಾರಲ್ಲ ರೈತರು ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದರೆ ಈ ತಳಿಗೆ ಬೂದರೋಗ ಭಾಳ ಕಡಿಮೆ ಇರ್ತದೆ ಇದು ಒಂದೆರಡು ಸಲ ಬೂದರೋಗ ಔಷಧಿ ಹೊಡೆದ್ರೂ ಕೂಡ ತಡ್ಕೊಂಡಿರುತ್ತೆ ಏನು ಅಂತ ರೈತ ಕೂಡ ನಷ್ಟ ಹೋಗೋ ಅವಶ್ಯಕತೆ ಇರಲ್ಲ ಆಮೇಲೆ ತದನಂತರದಲ್ಲಿ ಇದಕ್ಕೆ ವೈರಸ್ ಕೂಡ ಕಡಿಮೆ ವೈರಸ್ಸು ನೋಡಿ ಈ ಗಿಡದಲ್ಲಿ ಯಾವುದೇ ಗಿಡದಲ್ಲಿ ಇಲ್ಲ ಬೇಕಾದರೆ ತಾವು ಈ ವಿಡಿಯೋದಲ್ಲಿ ನೋಡ್ಬೋದು ನೋಡಿ ಎಲ್ಲಾದರೂ ಈ ಹೊಲ 2 ಎಕರೆನೇ ಇದೆ 2 ಎಕರೆ ಹೊಲದಲ್ಲಿ ಎಲ್ಲಾದರೂ ವೈರಸ್ ಗಿಡ ಅಂತಕ್ಕದ್ದು ಕಾಣ್ತಾ ಇಲ್ಲ ನಮಗೆ ಓಕೆ ಆಮೇಲೆ ಈ ಕಾಯ್ದ ಉದ್ದ ಕಾಯಿ ಮುದುರು ನೋಡಿ ಇದು ಕಲರ್ ಗಿಲ್ಲರ್ ಎಲ್ಲ ಹೆಂಗಿದೆ ಈ ಕಾಯಿ ನೋಡಿ ಗಿಡದ ರೊಂಬೆ ಕೂಡ ಎಷ್ಟು ಯಾವ ಥರ ಆರೋಗ್ಯವಾಗಿದೆ ನೋಡಿ ಮುದುರು ಕೂಡ ಬರುತ್ತೆ ಕಾಯಿ ಕಿತ್ತಾಕಿದ್ರು ಕೂಡ ಹೊರಗಡೆ ನಾವು ಕೊಯ್ದ ಮೇಲೆ ಹೊರಗಡೆ ಹಾಕಿದ್ರು ಕೂಡ ಮುದುರು ಬರುತ್ತೆ ಅಂತ ಇದು ಈ ತಳಿಗೆ ಒಂದು ವಿಶೇಷತೆ ಹ್ಞೂ ನೋಡಿ ಮುದುರು ಹೆಂಗಿದೆ ರಿಂಕಲ್ಸ್ ಎಲ್ಲ ಹೆಂಗಿದೆ ಕಲರು ನೋಡಿ ತುಂಬ ಹೆಂಗಿದೆ ತುಂಬಲ್ಲಿ ಮೇನ್ ತುಂಬದೆ ಮೇನ್ ಇದೆ ರೀತಿ ಸ್ಟೈ ಲುಕ್ಕಿಂಗ್ ಇದನ್ನು ನೈಸ್ ಇದೆ ನೋಡಲಿಕ್ಕೆ ಭಾಳ ಸುಂದರವಾಗಿರ್ತದೆ ಹಾಂ ಅದೇ ರೀತಿ ಕಾಯಿ ಬಗ್ಗೆ ಹೇಳ್ಬೇಕಂದ್ರೆ ಕಾಯಿ ನೋಡಿ ಇಲ್ಲಿ ಮುದುರಿದೆ ಮುದುರು ಯಾವ ರೀತಿ ಕಾಣ್ತದೆ ಆಮೇಲೆ ತುಂಬು ನೋಡಿ ತುಂಬು ಕೂಡ ಲುಕ್ಕಿಂಗ್ ಇರ್ತದೆ ನೋಡಲಿಕ್ಕೆ ಭಾಳ ಇದು ಅಟ್ರಾಕ್ಷನ್ ಇರ್ತದೆ ಮಾರ್ಕೆಟ್ದಲ್ಲಿ ರೈತನಿಗೆ ಕೂಡ ಒಳ್ಳೆ ದರ ಸಿಗ್ತದೆ ನೋಡಿ ಮುದುರೆಲ್ಲ ಒಂದೇ ಮಾಮೂಲು ಬ್ಯಾಡಗಿ ಟೈಪ್ ಮುದುರು ಬರ್ತದೆ ಈ ತಳಿ ಕಾವೇರಿ 1221 ನೋಡಿ 2 ಕಾಯಿ ಇಟ್ಟಿದ್ದೀವಿ ಹಸೆಕಾಯಿಲಿ ಇಟ್ಟಿದ್ದೀವಿ ಕಲ ಮುದುರು ಬಂದದ್ದು ಹಣ್ಣು ಬಂದ ಕಾಯಿ ಕೂಡ ಇಟ್ಟಿದ್ದೀವಿ ಕಲರ್ ಕೂಡ ಅಡಿಕೆ ಕಲರ್ ಬರುತ್ತೆ ನೋಡಿ ಮುದುರು ಕೂಡ ಇರುತ್ತೆ ಬಟ್ ರೈತರಿಗೆ ಕೂಡ ಮಂಡಿ ಹಾಕಿದ ಮೇಲೆ ಇನ್ನೂ ಮುದುರು ಕೂಡ ಜಾಸ್ತಿ ಬರುತ್ತೆ ಆವಾಗ ಮಾರ್ಕೆಟಲ್ಲಿ ದರ ಕೂಡ ಜಾಸ್ತಿ ಹೋಗುತ್ತೆ ಇಲ್ಲಿ ಕಾಯಿಗಳ ಸಂಖ್ಯೆ ಜಾಸ್ತಿ ಇರ್ತದೆ ಗಿಡದಲ್ಲಿ ಸೆಟ್ಟಿ ಇದಾಗಿರ್ತದೆ ಕಲ ನೋಡಿ ಇದು ಮಾಮೂಲು ಬಿತ್ತಿದ ಬ್ಯಾಡಗಿಕ್ಕಿನ್ನ ಅದರಲ್ಲೇ ಕಾಯಿಗಳ ಸಂಖ್ಯೆ ಜಾಸ್ತಿ ಇರ್ತದೆ ಕಲರ್ ಗಿಲರ್ ಉದ್ದ ನೋಡಿ ಇಲ್ಲೇ ಇದೆ ಗಿಡ ಈ 12-21 ಕಾವೇರಿ ಹಾಕಿದ ರೈತ ಇಲ್ಲೇ ಇದ್ದಾರೆ ಅವ್ರ ಬಗ್ಗೆ ಅವ್ರು ಕೇಳಿ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ ತಳಿ ಬಗ್ಗೆ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಸಿದ್ದೇಶ್ವಾಮಿ ಸಿದ್ದೇಶ್ವಾಮಿ ಯಾವ ನೀವು ತಮ್ಮ ಊರು ಕೊರ್ಲಗುಂದಿ ಸರ್ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಸರ್ ಓಕೆ ಈ ಮಟ್ಟ ಇದು ಈ ತಳಿ ಬಗ್ಗೆ ನೀವು ಸ್ವಲ್ಪ ನಿಮ್ಮ ಅಭಿಪ್ರಾಯ ಹೇಳಬೇಕು ಈ ವರ್ಷ 80 ಸಾವಿರ ಬೇಸ್ಕೊಂಡು ನಮಗೆ ಅನ್ನೋ ಇವಾಗ
ನಾವು ಇವಾಗ ಏನು ಅದಕ್ಕೇನೆ ಯಾವ್ದು ರೋಗ ಬಂದಿಲ್ಲ ಮುಂದೆ. ಹ್ಞೂ ಮುದುರು ಬೂದ್ರ ಬೂದ್ರಾಗೆಲ್ಲ ಕಡಿಮೆ ಮುದುರ ಬೆಳೆ ಮುದುರಲ್ಲ ಯಾವ್ಯಾವ ಮುದುರು ಬಂದಿಲ್ಲ ಅದೇನು ಗಿಡನ ಕಾಯಿ ಕಾಯಿ ಗುಡ್ಡೆ ಬೇಸತ್ತೆ ಬಿಡದತ್ತೆ ಕಲರ್ ಗಿಲ್ಲರ್ ಕಲರ್ ಹೇಗೆ ಬೇಸತ್ ಕಲರ್ ಕಲರ್ ಇದೆ. ಹ್ಞೂ ಇಳುವರಿ ಎಷ್ಟು ಬರ್ಬೋದು ನಿಮ್ಮ ಅಭಿಪ್ರಾಯ ಅಂದಾಜು? ನಮ್ಮ ಮಂಜಾದ ಒಂದು 20 ಮೇಲೆ ಬರುತ್ತೆ ಸರ್. ಹಾಂ 20 ಮೇಲೆ ಬರ್ತತ್ತ ಮುದುರೆಲ್ಲ ಬರುತ್ತೆ ಕಾಯಿಗೆ? ಕಾಯಿ ಮುದುರು ಬರ್ಬೋದು ಸರ್. ಅದು ಕಾಯಿ ಬರುತ್ತೆ ಬರುತ್ತೆ ಮುದುರು ಬರುತ್ತೆ. ಹ್ಞೂ ಒಟ್ಟಿನಲ್ಲಿ ನಿಮ್ಗೆ ಗಿಡದ ಬಗ್ಗೆ ಏನ್ ಅನ್ಸತ್ತೆ ಈ ತಳಿ ಬಗ್ಗೆ? ಗಿಡದ ಗಿಡ ಪರ್ಲ್ ಸರ್ ಇದು ಅಭ್ಯಾಸ ಮಾಡ್ತ ಕಾಯಿ ಬಿಟ್ಟೆ ಮಚ್ಚರ ಹೋಗ್ಬಿಟ್ಟು ಕಡಿಮೆ ಕಾಣಿಸ್ತತೆ ಕಾಯಿ ಮುದುರು ಬಿಟ್ಟು ಬರ್ತಿದ್ದಂಗ ಐತೆ ನಮ್ಗೆ ಬೇಸ್ ಕಾಣತ್ತೆ ತಳಿ. ಹ್ಞೂ ರೈತರಿಗೆ ನಾವು ಹೇಳ್ಬೋದು ಹೇಳುವ ಸರ್ ಮಾರಾಟ ಮಾಡ್ಬೋದು ಮಾರಾಟ ಮಾಡುವ ನಿಮ್ಗೆ ರೈತರು ಯಾರನ್ನು ಕೇಳಾರಿ? ನಮ್ಗೆ ನಮಗೆ ಒಂದು 25 ಜನ ಕೇಳ ಸರ್ ಕೇಳಿದ್ದಾರೆ ಕೇಳ ಸ್ವಲ್ಪ ಹೇಳ್ರಿ ನಾವು ಬೀಜ ಕೊಡ್ತೇವೆ ಅಂತ ಹೇಳಿ ಅಮ್ಮ ಕಂಪ್ನಿಯವ್ರು ಬರ್ತಾರೆ ಕೊಡ್ತಾರೆ ಅಂತ ಇದು ಮಾಡ್ರಿ ನಾವು ಇದು ಮಾಡ್ತೀವಿ. ಆಯ್ತು ಸರ್ ನಮಸ್ಕಾರ ಸರ್. ನಮಸ್ಕಾರ.